ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನನ್ನ ವೀಡಿಯೋಸಲ್ಲಿ ನಾನು ಹೇಳಿದ್ದೆ, ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಡಬಲ್ ಡೋರ್ ಇರೋ ಫ್ರಿಜ್ನ ನಾವು ತೊಗೋಬೇಕು ಅಂತ ಹೇಳಿಬಿಟ್ಟು ಅಂತ. ಸೊ ಅದರದ್ದು ವೀಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೆ, ನಾವು ಎಲ್ಲೋಗಿದ್ವಿ ಆ್ಯಂಡ್ ಯಾವ ಥರ ಎಲ್ಲ ಫ್ರಿಜ್ ನೋಡಿದ್ವಿ ಆ್ಯಂಡ್ ಪ್ರೈಸ್ ಎಲ್ಲನೂ ನಾನು ಮೆನ್ಷನ್ ಮಾಡಿದ್ದೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ. ಲೈಕ್ ಶೋರೂಮ್ಗೆ ಹೋಗಿ ನಾನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ತೋರಿಸಿದ್ದೆ, ಬಟ್ ನಾವು ಯಾವುದು ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ದಸರಾ ಹಬ್ಬ ಇದೆ, ಆವಾಗ ಆಫರ್ಸ್ ಬಿಟ್ಟಿರ್ತಾರೆ, ಆವಾಗ ತೊಗೊಳ್ಳೋಣ ಅಂತ ರಿಟರ್ನ್ ಬಂದ್ವಿ ಅಂತಲೂ ನಾನು ಹೇಳಿದ್ದೆ. ಸೊ ಅದಕ್ಕೆ ಈಗ ದಸರಾ ಹಬ್ಬ ಇರಬೇಕಾದ್ರೆ ನಾವು ಹೋಗಿ ಪರ್ಚೇಸ್ ಮಾಡಿದ್ವಿ. ಆ್ಯಕ್ಚುಲಿ ದಸರಾ ಹಬ್ಬದ ದಿನವೇ ಹೋಗಿದ್ದರೆ ಚೆನ್ನಾಗಿರ್ತಿತ್ತು, ನಾವು ಹಬ್ಬ ಆಗಿದ್ದು ಮಾರನೇ ದಿನ ಹೋಗಿದ್ವಿ. ಸೊ ಓಕೆ ಫೈನ್, ನಮಗೆ ಸ್ವಲ್ಪ ಡಿಸ್ಕೌಂಟ್ ಅನ್ನೋದು ಸಿಕ್ತು, ಆಲ್ಮೋಸ್ಟ್ 2-3,000 ಡಿಸ್ಕೌಂಟ್ ಸಿಕ್ತು ಅಷ್ಟೇ. ಅದೂ ಈ ಡಿಸ್ಕೌಂಟ್ ಸಿಗೋದು ಕ್ರೆಡಿಟ್ ಕಾರ್ಡಲ್ಲಿ ನಾವು ತೊಗೊಂಡು ಇ ಎಮ್ ಐ ಆಪ್ಷನ್ ಹಾಕ್ಸ್ಕೊಂಡ್ರೆ ಈ ಥರ ಡಿಸ್ಕೌಂಟ್ ಇತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕ್ರೆಡಿಟ್ ಕಾರ್ಡಲ್ಲಿ ಪರ್ಚೇಸ್ ಮಾಡಿದ್ವಿ. ನಾವು ತೊಗೊಂಡಿರೋದು ಸ್ಯಾಮ್ಸಂಗ್ 256 ಲೀಟರ್ಸ್ದು. ಸೊ ಬನ್ನಿ ನೋಡೋಣ ಯಾವ ಥರ. ಟೆಕ್ನಿಷಿಯನ್ ಬಂದಿದ್ದಾರೆ, ಸೊ ಅವರೇ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ಆ್ಯಂಡ್ ಅವರೇ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಕೊಟ್ಟು ಹೋಗ್ತಾರೆ. ಸೊ ಬನ್ನಿ ನೋಡೋಣ ಯಾವ ಥರ ಎಲ್ಲ ಮಾಡ್ತಾರೆ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಅದು ಸಹ ನಾನು ಅವ್ರು ಹೇಳೋದೇ ಕೇಳಲಿ ಅಂತ ಹೇಳ್ಬಿಟ್ಟು ಅದನ್ನೇನು ಮ್ಯೂಟ್ ಮಾಡಿಲ್ಲ, ರಾ ವಿಡಿಯೋ ಹಾಗೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಉಪಯೋಗ ಆಗತ್ತೆ ಅನ್ನೋ ರೀಸನ್ಗೆ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ.
ಸೊ ಇದು ಫ್ರೀಸರ್ ಮೈನಸ್ ಇದು ಮೂರು ಬಟನ್ಸ್ ಮೈನಸ್ 15 ಡಿಗ್ರಿ ಲೋವೆಸ್ಟ್ ಟೆಂಪ್ರೇಚರ್ ಮೈನಸ್ 19 ಡಿಗ್ರಿ ನಾರ್ಮಲ್ ಇರುತ್ತೆ ಮೈನಸ್ 23 ಬಂದು ನಿಮಗೆ ಹೈಯೆಸ್ಟ್ ಟೆಂಪ್ರೇಚರ್ ಇರುತ್ತೆ ಸೊ ಇದಕ್ಕಿಂತ ನಿಮ್ಗೆ ಹೈಯೆಸ್ಟ್ ಬೇಕಂದರೆ ಅಂದರೆ ಎಕ್ಸಾಂಪಲ್ ಮನೇಲಿ ಏನಾದ್ರು ಫಂಕ್ಷನ್ ನಡೀತಾ ಇದೆ ನಿಮ್ಗೆ ಐಸ್ ಕ್ಯೂಬ್ ಎಲ್ಲ ಜಲ್ದಿ ಬೇಕು ಅಂದರೆ ಸೊ 3 ಸೆಕೆಂಡ್ 4 ಪ್ರೆಸ್ ಮಾಡಿ ಇದು ಪವರ್ ಫ್ರೀಜ್ ಆಕ್ಟಿವೇಟ್ ಆಗುತ್ತೆ ಇದು 24 ಅವರ್ ಮಾತ್ರ ನೀವು ಯೂಸ್ ಮಾಡಬೇಕು ಯಾಕಂದರೆ ಓವರ್ ಆಗಿ ನೀವು ಯೂಸ್ ಮಾಡಿದ್ರೆ ಕಂಪ್ರೆಸರ್ ಓವರ್ ಹೀಟ್ ಆಗುತ್ತೆ ಅದಕ್ಕೋಸ್ಕರ 24 ಅವರ್ಸ್ ಆಟೋಮೆಟಿಕ್ ಇದು ಆಫ್ ಆಗಿಬಿಡುತ್ತೆ ಹಂಗೆ ಆಗಿಲ್ಲಾಂದರೆ ನಾವು ಮಾಡ್ಕೊಳ್ಬೇಕು ಇದು ಆಫ್ ಆಗುತ್ತೆ 3 ಸೆಕೆಂಡ್ 3 ಸೆಕೆಂಡ್ಸ್ ಆಫ್ ಇವಾಗ ನಾರ್ಮಲ್ ಹೀಟ್ ಸೊ ಇದು ಫ್ರಿಜ್ಜಿದು 3 ಬಂದ್ಬಿಟ್ಟು ನಾರ್ಮಲು 7 ಬಂದ್ಬಿಟ್ಟು ಲೋವೆಸ್ಟ್ ಟೆಂಪ್ರೇಚರು 1 ಬಂದ್ಬಿಟ್ಟು ಹೈಯೆಸ್ಟ್ ಟೆಂಪ್ರೇಚರ್ ಸೊ 3 ನಾರ್ಮಲ್ ಇರುತ್ತೆ ಸೊ ಇದರಲ್ಲಿ ಕೂಡ ಪವರ್ ಕೂಲ್ ಆಪ್ಷನ್ ಇರುತ್ತೆ 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಕೂಲ್ ಆಕ್ಟಿವೇಟ್ ಆಗುತ್ತೆ ಸೊ 1 ಕಿನ್ನ ಹೈಯೆಸ್ಟ್ ಬೇಕಾದ್ರೆ ಪವರ್ ಕೂಲ್ ಮಾಡ್ಕೊಳ್ಬೋದು ಬೇಡ ಆದರೆ ಮತ್ತೆ ಆಫ್ ಮಾಡ್ಕೊಳ್ಬೋದು ಇದು ಫ್ರೀಜರ್ನ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ಫ್ರೀಜರ್ ಐಟಮ್ ಏನಿಲ್ಲ ಬೇರೆ ಫ್ರಿಜ್ ಐಟಮ್ ಇದೆ ಅಂದರೆ ಅದನ್ನ 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿ ಎರಡು ಕಂಪಾರ್ಟ್ಮೆಂಟ್ ಫ್ರಿಜ್ ಆಗುತ್ತೆ ಸೊ ಮತ್ತೆ ನಾರ್ಮಲ್ಗೆ ತರೋದಕ್ಕೆ ಮತ್ತೆ 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿ ಸೊ ಇನ್ನರ್ ಸರ್ಫೇಸ್ ಕ್ಲೀನ್ ಮಾಡೋದಕ್ಕೆ ಯಾವುದೇ ಕೆಮಿಕಲ್ ಯೂಸ್ ಮಾಡೋ ಥರ ಇಲ್ಲ ಓಕೆ ನಾರ್ಮಲ್ ವಾಟರ್ನಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಔಟರ್ ಸರ್ಫೇಸ್ ನೀವು ಹೆಂಗೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಬೋದು ಕಾಳಿನ ಹತ್ರ ಏನಾರು ಹಾಕ್ಕೊಳ್ಬೋದು ಸೊ ಫುಡ್ ಐಟಮ್ ಒಳಗಡೆ ಇಡೋವಾಗಲೇ ಚೆಕ್ ಮಾಡ್ಕೊಂಡ್ಬಿಡಿ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಬಿಸಿಯಾಗಿ ಯಾವುದು ಒಳಗಡೆ ಇರಬೇಡಿ ಇದರಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ನೀವು ಡೈರೆಕ್ಟಾಗಿ ಅದರಲ್ಲೇ ಹಾಕ್ಕೊಳ್ಳಿ ಇಲ್ಲ ಕವರ್ ಯೂಸ್ ಮಾಡ್ತಿರೋದ್ರೆ ಕವರ್ಗೆ ಹೋಲ್ಡ್ ಮಾಡಿ ಇಲ್ಲಾದ್ರೆ ಮಾಯ್ಚರ್ ಅದೇ ಇಲ್ಲಾದ್ರೆ ನೆಟೆಡ್ ಬ್ಯಾಗ್ ಯೂಸ್ ಮಾಡಿ ಸೊ ಆನಿಯನ್ ಟ್ರೇ ಇಲ್ಲಿರುತ್ತೆ ಒಳಗಡೆ ಇವಾಗ 2 ಅವರ್ಸ್ ಫ್ರೀಜಿಂಗ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಡಿಫ್ರಸ್ಟ್ ಆಗುತ್ತೆ ಹೌದಾ ಹಾಂ ನಿಮಗೆ ಸಿಂಗಲ್ ಡೋರ್ ಫ್ರಿಡ್ಜಲ್ಲಿ ಐಸ್ ಗಡ್ಡೆ ಕಟ್ತಾ ಇತ್ತು ನೀವು ಡಿಫ್ರಸ್ಟ್ ಬಟನ್ ಪ್ರೆಸ್ ಮಾಡಿ ಇದರಲ್ಲಿ ಆ ಥರ ಇಲ್ಲ ಸರ್ ಇದು ಐಸ್ ಗಡ್ಡೆ ಕಟ್ತಿದ್ರೆ ಅದೇ ಮೆಲ್ಟ್ ಆಗಿ ಮತ್ತೆ ಟ್ರೈನಲ್ಲಿ ಕಲೆಕ್ಟ್ ಆಗುತ್ತೆ ನೀರು ಆ ಟ್ರೈನಲ್ಲಿ ಹೀಟಿಂಗ್ ಎಲಿಮೆಂಟ್ ಕಾಯಿಲ್ ಇರುತ್ತೆ ಏನು ಮಾಡೋದು ಬೇಕಾಗಿಲ್ಲ ನೀವು ಸೊ ನೀರು ಆಟೋಮೆಟಿಕ್ ಔಟ್ಲೆಟ್ ಆಗುತ್ತೆ ಸೊ ಇಲ್ಲೂ ಗಡ್ಡೆ ಕಟ್ಕೊಳ್ಳೋದು ಆ ಥರ ಏನು